ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ KCET ಅಪ್ಡೇಟ್ ಕೆನ್ಮೆಗೆಲ್ಲ ಸ್ವಾಗತ. ಇವತ್ತು ವಿದ್ಯಾರ್ಥಿಗಳು ಒಂದು ಗುಡ್ ನ್ಯೂಸ್ ಬಂದಿದೆ, ಆ ಗುಡ್ ನ್ಯೂಸ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದ್ರೆ ಲೈಕ್ನ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಆಲ್ರೆಡಿ RD ನಂಬರ್ ಎಂಟ್ರಿ ಮಾಡಬೇಕು, ಲಿಂಕ್ ಬಗ್ಗೆ ಪ್ರಾಬ್ಲಮ್ ಆಗಿತ್ತು. ಕೆಲವು ವಿದ್ಯಾರ್ಥಿಗಳಿಗೆ ಓಪನ್ ಆಗ್ತಿಲ್ಲ ಅಂತಿದ್ರು, ಈಗ ಮತ್ತೆ ಚೆಕ್ ಮಾಡಬೇಕಾಗುತ್ತೆ. RD ನಂಬರ್ ಈಗ ಕರೆಕ್ಟಾಗಿ ಓಪನ್ ಆಗ್ತಿದೆ. ಮತ್ತೆ ಸೀಟ್ ರಿಸಲ್ಟ್ ಬಂದುಬಿಟ್ಟು RV ರಿಸಲ್ಟ್ ಅಂದರೆ ರಿವ್ಯಾಲ್ಯೂಷನ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರೋ ಕಾರಣ ಸ್ವಲ್ಪ ರ್ಯಾಂಕಿಂಗ್ನಲ್ಲಿ ಬದಲಾವಣೆ ಆಗಿದೆ ಅಂತ ಮಾಹಿತಿ ಬಂದಿದೆ. ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ, ಆಲ್ರೆಡಿ ಚೆಕ್ಔಟ್ ಮಾಡಿದ್ದೀರ ಅನ್ಕೋತೀನಿ. ನಂತರ ನಿಮಗೆ ಇಲ್ಲಿ ಗುಡ್ ನ್ಯೂಸ್ ಹೇಳೋದಾದರೆ, ಮೊದಲನೇ ಗುಡ್ ನ್ಯೂಸ್ ಬಂದುಬಿಟ್ಟು ಯಾವ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳಿದ್ದೀರಾ, ಆ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಏನಂದರೆ, ಕರ್ನಾಟಕದಲ್ಲಿ 10 ಇಂಜಿನಿಯರಿಂಗ್ ಕಾಲೇಜ್ಗಳನ್ನ IIT ಮಾದರಿಯಲ್ಲಿ KIIT ಅಂತ ಹೇಳಿ ಇನ್ಕ್ರೀಸ್ ಮಾಡಿದ್ದಾರೆ. ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಅವರು ಸರ್ಕಾರಿ ಕಾಲೇಜಿಗೆ ಹೋದರೆ ಅವ್ರಿಗೆ ಆರಾಮಾಗಿ ನೆಕ್ಸ್ಟ್ ಹೈಯರ್ ಎಜುಕೇಷನ್ ಹೋಗೋಕ್ಕಾಗಿರ್ಬೋದು ಅಥವಾ ಪ್ಲೇಸ್ಮೆಂಟ್ ರಿಲೇಟೆಡ್ ಅಪ್ಡೇಟ್ಸ್ಗಳಿಗಾಗಿ ಒಳ್ಳೆಯದಾಗುತ್ತೆ. ಕಾಲೇಜ್ಗಳು ಯಾವ ಲಿಸ್ಟ್ ಬೇಕಾದರೆ ಕಮೆಂಟ್ ಮಾಡಿ ಅಥವಾ DM ಮಾಡಿ ನಾನು ಅದ್ರ ಬಗ್ಗೆ ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ. ಅದೇ ರೀತಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಈ ರೀತಿ ಇಂಪ್ರೂವ್ಮೆಂಟ್ ಮಾಡಿರೋ ಕಾರಣ ಸಾಕಷ್ಟು ವಿದ್ಯಾರ್ಥಿಗಳು ಅಥವಾ ಬಡ ವಿದ್ಯಾರ್ಥಿಗಳಿಗೆ ಇದು ರಿಯಲಿ ಹೆಲ್ಪ್ಫುಲ್ ಆಗುತ್ತೆ. ನಂತರ ವಿದ್ಯಾರ್ಥಿಗಳು ನೋಡೋದಾದರೆ ಎರಡನೇ ಅಪ್ಡೇಟ್ ನೋಡೋದಾದರೆ, ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೋಡ್ಬೋದು ನೀವು. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ವಿದ್ಯಾರ್ಥಿಗಳು ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಎಲ್ಲ ಪ್ರೊಸೆಸ್ ಬಂದುಬಿಟ್ಟು ಆನ್ಲೈನಲ್ಲಿ ನಡೀತಿದೆ, ಎಕ್ಸೆಪ್ಟ್ ಬಂದುಬಿಟ್ಟು ಸ್ಟಡಿ ಸರ್ಟಿಫಿಕೇಟ್, ರೂರಲ್ ಮತ್ತು ಕನ್ನಡ ಮೀಡಿಯಂ ಬೋರ್ ಬಿಟ್ಟು ಉಳಿದವೆಲ್ಲ ಆನ್ಲೈನ್ ಮೂಲಕವೇ ಆಗ್ತದೆ. ಅವರೇ ಆನ್ಲೈನಲ್ಲಿ ಆಟೋಮೆಟಿಕ್ಕಾಗಿ ಡೇಟಾ ಫೆಚ್ ಮಾಡಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಇನ್ ಕೇಸ್ ನಿಮ್ದು ಏನಾದ್ರು ಮಿಸ್ ಮ್ಯಾಚ್ ಆಯಿತು ಆಗಲಿಲ್ಲ ಅಂದರೆ ಮತ್ತೆ ಎಡಿಟಿಂಗ್ ಆಪ್ಷನ್ನ ಮಾಡ್ತಾರೆ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಸಾಕಷ್ಟು ತೊಂದರೆ ಆಗುತ್ತೆ, ಯಾವುದೇ ಕಾರಣಕ್ಕೂ ಅಪ್ಡೇಟ್ ಆಗಲ್ಲ, ಸ್ಟೇಟಸ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ತಲೆ ಕೆಡಿಸುವ ಟೆನ್ಷನ್ ಇಲ್ಲ, ಲಾಸ್ಟಿಗೆ ಒಂದು ಕೊನೆಯದಾಗಿ ಚಾನ್ಸನ್ನು ಕೂಡ ಪ್ರೊವೈಡ್ ಮಾಡ್ತಾರೆ KE ಅವರು. ನೀವು ಆಗ ಮತ್ತೆ ಎಂಟ್ರಿ ಮಾಡ್ತಿರೋ ಅಥವಾ KE ಆಫೀಸ್ ಬೆಂಗಳೂರಿಗೆ ಹೋಗ್ತಿರೋ ಗೊತ್ತಿಲ್ಲ, ಒಟ್ಟಾರೆ ನಿಮ್ಮ ವೆರಿಫಿಕೇಷನ್ ಆಗಬೇಕಂದ್ರೆ ಲಾಸ್ಟ್ ಒಂದು ಚಾನ್ಸು KE ಅವರು ಖಂಡಿತ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ವೆಯ್ಟ್ ಮಾಡಿ, ಇನ್ ಕೇಸ್ ಏನೋ ರಿಜೆಕ್ಟ್ ಆದರೆ ವಿದ್ಯಾರ್ಥಿಗಳು ಅಂಥ ವಿದ್ಯಾರ್ಥಿಗಳಿಗೆ ಒಂದು ಚಾನ್ಸನ್ನ ಪ್ರೊವೈಡ್ ಮಾಡ್ತಾರೆ.